ಗಂಡು ಕಲೆ ಪ್ರಸಿದ್ಧವಾದ ಯಕ್ಷಗಾನ ಅಂತ ಹೇಳ್ತೇವೆ. ಅದು ಜಾಗತಿಕವಾಗಿ ಯಕ್ಷಗಾನ ಹೆಸರು ಮಾಡಿದೆ. ಯಕ್ಷಗಾನದಲ್ಲಿ ಎರಡು ಆಯಾಮ ಇದೆ, ಒಂದು ಅಭಿನಯ ಮತ್ತು ಆಂಗಿಕ, ಮತ್ತೊಂದು ಜ್ಞಾನವಾಹಿನಿಯಾದಂಥ ಮಾತುಕತೆಗಳು. ಅದರಲ್ಲಿ ಯಕ್ಷಗಾನ ಅಭಿನಯಕ್ಕೆ ಹೆಸರಾದರೆ ಯಕ್ಷಗಾನ ತಾಳಮದ್ದಲೆ ಅಂತ ಹೇಳೋದು ಜ್ಞಾನಕ್ಕೆ, ಮಾತಿಗೆ, ಚರ್ಚೆಗೆ ಹೇತು. ಇಂಥ ಒಂದು ಯಕ್ಷಗಾನ ತಾಳಮದ್ದಲೆಯನ್ನು ಉತ್ತರ ಕರ್ನಾಟಕದ ಕಿಷ್ಕಿಂಧೆ ಅಂತ ಕರೆಸಿಕೊಂಡಂಥ ಆನೆಗುಂದಿಯಲ್ಲಿ ಆನೆಗುಂದಿ ಪ್ರಜ್ಞಾನ ಮಿತ್ರ ವೇದಿಕೆ ಎನ್ನುವ ಒಂದು ಸಂಸ್ಥೆ ಆಯೋಜಿಸಿದೆ. ಕಿಷ್ಕಿಂಧ ಪರ್ವ ಎನ್ನುವ ಹೆಸರಿನಲ್ಲಿ ರಾಮಾಯಣದಲ್ಲಿ, ತ್ರೇತಾಯುಗದ ರಾಮಾಯಣದಲ್ಲಿ ಬರುವಂಥ ಕಿಷ್ಕಿಂದ ಕಾಂಡದ ವಾಲಿವಧೆ ಎನ್ನುವ ಪ್ರಸಂಗವನ್ನು ಕಿಷ್ಕಿಂದ ಪರ್ವ ಎನ್ನುವ ಹೆಸರಿನಲ್ಲಿ ಆಯೋಜಿಸಿದ್ದೇವೆ. ಈ ಭಾಗಕ್ಕೆ, ಈ ಪರಿಸರಕ್ಕೆ ಯಕ್ಷಗಾನ ತಾಳಮದ್ದಲೆ ಹೊಸತು. ಹಾಗಾಗಿ ಜ್ಞಾನವಂತರು, ಆಮೇಲೆ ಚರ್ಚೆಗೆ ಆಸಕ್ತಿ ಇರುವವರು, ಕುತೂಹಲ ಇರುವವರು, ಶ್ರೋತೃಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಆ ಎಲ್ಲ ಸಂಯೋಜಕರು ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಮುಂಭಾಗದಲ್ಲಿ ಪ್ರಾಕೃತಿಕವಾದಂಥ ಕಿಷ್ಕಿಂಧೆಯಲ್ಲಿ ಕಾಣುತ್ತೆ ಕಲ್ಲು ಬೆಟ್ಟಗಳು, ಗುಡ್ಡಗಳು. ಆದರೆ ಅದೇ ಪರಿಸರದಲ್ಲಿ ನಮ್ಮ ಉದ್ದೇಶ ಏನಿತ್ತು ಅಂತಂದರೆ ಅಂಜನಾದ್ರಿ ಹನುಮಂತನ ಜನ್ಮಸ್ಥಳ. ಆ ಜನ್ಮಸ್ಥಳದಲ್ಲಿ ಕೂತು ವಾಲಿಯಾಗಿ, ಸುಗ್ರೀವನಾಗಿ, ಹನುಮಂತನಾಗಿ, ರಾಮನಾಗಿ ಮಾತಾಡಬೇಕು. ಒಂದು ಒಳ್ಳೆಯ ಅನುಭೂತಿ ಅದು. ನಾವು ಎಲ್ಲೆಲ್ಲೋ ಯಾವ್ದೋ ಸ್ಟೇಜಲ್ಲಿ ಮಾತಾಡ್ತೇವೆ, ಇದೇ ಮಣ್ಣಲ್ಲಿ ಕೂತು ಮಾತಾಡುವಾಗ ಅದರ ಅನುಭೂತಿನೇ ಬೇರೆ. ಅದನ್ನು ನಾವು ಫೀಲ್ ಮಾಡ್ಕೋಬೇಕು ಅಂತ ಆಯೋಜಿಸಿದ್ದೇವೆ ಅಷ್ಟೇ ಬಿಟ್ಟರೆ ಬೇರೆ ಯಾವ ಇದರಲ್ಲಿ ವ್ಯಾವಹಾರಿಕ ದೃಷ್ಟಿಕೋನ ಏನಿಲ್ಲ. ಪ್ರೇಕ್ಷಕರು ಮುಕ್ತವಾಗಿ ಬಂದು ಕೂತು ಚೆನ್ನಾಗಿ ನೋಡಿ ಆಸ್ವಾದಿಸುವುದು, ಯಾವುದೇ ಫೀಸು ಶುಲ್ಕ ಇತ್ಯಾದಿಗಳು ಯಾವುದೂ ಇಲ್ಲ. ಆನೆಗುಂದಿ ಪ್ರಜ್ಞಾನ ಮಿತ್ರ ವೇದಿಕೆಯ ವತಿಯಿಂದ ಪ್ರಥಮ ಬಾರಿಗೆ ನಾವು ಆನೆಗುಂದಿಯಲ್ಲಿ ಯಕ್ಷಗಾನದ ಕರಾವಳಿ ಭಾಗದಲ್ಲಿ ಪ್ರಚಲಿತಿರ್ತಕ್ಕಂಥ ಈ ತಾಳಮದ್ದಳೆ ಅಂತ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇದು ಇದೇ ತಿಂಗಳು 28ನೇ ತಾರೀಕು ಆನೆಗುಂದಿ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಸಂಜೆ 4:30 ಆಯೋಜನೆ ಮಾಡಿದ್ದೇವೆ. ಪ್ರಥಮ ಬಾರಿಗೆ ಒಂದು ವಿಶಿಷ್ಟವಾದ ವಿಭಿನ್ನತೆ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ವಿನಿಮಯತೆ ಇರಲಿ ಅಂತೇಳಿ ನಾವು ಕರಾವಳಿ ಭಾಗದ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಆಸ್ವಾದಿಸಿ, ಒಂದು ವಿಶಿಷ್ಟ ಕಾರ್ಯಕ್ರಮ ಇದು, ಅದಕ್ಕೆ ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ನಾವು ಆನೆಗುಂದಿ ಪ್ರಜ್ಞಾನ ಮಿತ್ರ ವೇದಿಕೆ ವತಿಯಿಂದ ಹೇಳ್ಕೊಳ್ತೇವೆ.